ಸಜ್ಜನರ ಸಂಗಲೇ ಸಂದೈಯ ಸಾರ ಸಜ್ಜನರ ಸಂಗಲೇ ಸಂದೈಯ ಅರ್ಚ ಗಂಧದಿ ಪುಷ್ಪಾದೆ ಕರಪೀಡೆ ಕುಮಾಯಿತೆ
ಇದರ ತಾತ್ಪರ್ಯವೇನೆಂದರೆ ಏನಿರೋದು ಗುರುಗಳೇ ಲಿಂಗಾದಿಯಾದವನು ಯಾವಾಗಲೂ ನಿರ್ಮಲನಾಗಿದ್ದು ಮನೋಹರವಾದ ತನ್ನ ಇಷ್ಟಲಿಂಗವನ್ನು ಕರಪೀಠದಲ್ಲಿಟ್ಟುಕೊಂಡು ಗಂಧ ಪುಷ್ಪ ದೀಪದೋಪಾಚಾರದಿಂದ ಏಕಚಿತ್ತದಿಂದಲೇ ಪೂಜಿಸಬೇಕು ಮಗು ರೇಣುಕಂ ತ್ವಯಂ ವಿಜ್ಞಾನ ಮಿಗುಣನಂತ ಯುವಪ್ರಿಯಂ ಅವತ್ರಿಣಮಯಂ ಭೂಮದನಗ್ರಹ ತಮಚಾಯ ಅಂದರೆ ಗುರುವೇ ನನ್ನನ್ನು ಅನುಗ್ರಹಿಸಬೇಕೆಂದು ಅಭಿಲಾಷೆಯಿಂದ ನೀವು ಈ ಭೂಮಂಡಲ ಅವತರಿಸಿ ಬಂದಿರುವಿರಿ ಎಂಬುದನ್ನು ನಾನು ಬಲ್ಲೆನು ಈಗ ಲಿಂಗಾದಿತ್ಯಗೈದು ಸ್ವಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡಬೇಕು ಗುರುವೇ ಓಂ ನಮಃ ಶಿವ ಇಡೀ ಬ್ರಹ್ಮಾಂಡಕ್ಕೆ ಪಾವನಕರವಾದ ಶಿವ ಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡುವೆನು ಚಿತ್ತವಿಟ್ಟು ಕೇಳು ವೀರೇಶ ಪರಶಿವ ಪರಬ್ರಹ್ಮ ಸ್ವರೂಪವಾದ ಪಾವನ ಮೂರ್ತಿ ಗುರುಗಳೇ ನನಗೆ ಪಂಚಾಕ್ಷರಿ ಮಂತ್ರವನ್ನು ಬೋಧಿಸು ಜಗದಡೆಯ ಸಪ್ತಕೋಟಿ ಸುಮಂತ್ರಂ ಸುಮಂತ್ರಂ ಪಂಚಾಕ್ಷರದ ಹಾಲ ಬ್ರಹ್ಮ ವಿಷ್ಣಾದಿ ದೇವ ಶುಭ ಶಂಭೋ ವರ್ಮಹಿತಂ ಇದರ ತಾತ್ಪರ್ಯವೇನೆಂದರೆ ಏನಿರೋದು ಗುರುಗಳೇ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು 33 ಕೋಟಿ ದೇವತೆಗಳಲ್ಲಿ ಶಿವನು ಹೇಗೆ ಶ್ರೇಷ್ಠನೋ ಹಾಗೆ ಈ 7 ಕೋಟಿ ಮಹಾಮಂತ್ರಗಳಲ್ಲಿ ಆ ಶಿವ ಪಂಚಾಕ್ಷರಿ ಮಹಾಮಂತ್ರವು ಶ್ರೇಷ್ಠವಾಗಿರುವುದು ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವನ್ನು ನೀನು ಜಪ ಮಾಡಬೇಕು ವೀರೇಶ ಶುದ್ಧ ಪ್ರಸಿದ್ಧವಾದ ಗುರುಗಳೇ ಈ ಪ್ರಪಂಚದಲ್ಲಿ ಪಂಚಾಕ್ಷರಿ ಮಹಾಮಂತ್ರಕ್ಕಿಂತ ಶ್ರೇಷ್ಠವಾದ ಮಂತ್ರ ಯಾವುದು ಇರುವುದಿಲ್ಲ ಎಂದ ಮೇಲೆ ಅನ್ಯ ಮಂತ್ರಗಳಿಂದ ಪ್ರಯೋಜನವೇನು ನೀವು ಉಪದೇಶ ಮಾಡಿದ ಮಂತ್ರವನ್ನು ಜಪ ಮಾಡುವುದೇವ ಭಕ್ತವೀರ ಶಿವ ಮಂತ್ರದ ಮಹಿಮೆಯನ್ನು ಹೇಳುವೆ ಶಾಂತ ಚಿತ್ತದಿಂದ ಮನಸಿಟ್ಟು ಕೇಳು ಆನಂದ ಭರಿತ ಭಾವದಿಂದ ಕೇಳಲೆ ಹೇಳಿರುತ್ತದೆ ಪುರುಷಾನಂದ ಯೋಗೇಂದ್ರ ಶಿವಜ್ಞಾನ ಪಾರಾಯಣಂ ಪಂಚಾಕ್ಷರ್ಯ ಸಮುಚ್ಚಾರ್ಯ ನರಕಾನಂದ ತರಾಯತ ಸಿದ್ಧಿ ಪಂಚಾಕ್ಷರ ಶಾಸ್ತ್ರ ಶತಾನಂದ ಪುರಮನಿ ನರಕಂ ಸ್ವರ್ಗವರ ರೋತು ಸಂಗೀತ ಶಾಪಿ ಪಾಪಿನ ಇದರ ತಾತ್ಪರ್ಯವೇನೆಂದರೆ ಏನಿರೋದು ಗುರುಗಳೇ ಶಿವಜ್ಞಾನ ಪಾರಾಯಣನಾದ ಸದಾನಂದ ಯೋಗೇಶ್ವರನು ಪೂರ್ವದಲ್ಲಿ ಪಂಚಾಕ್ಷರಿ ಮಹಾಮಂತ್ರವನ್ನು ಉಚ್ಚರಿಸಿ ನರಕದಲ್ಲಿ ಬಿದ್ದು ಹೊರಳುತ್ತಿದ್ದ ಪಾಪಿಗಳನ್ನೆಲ್ಲ ಉದ್ಧರಿಸಿದ ಪೂರ್ವದಲ್ಲಿ ಶತಾನಂದ ನಾಮಕವಾದ ಪಾಪಿಗಳೋಸ್ಕರ ನರಕಲೋಕವನ್ನು ಸ್ವರ್ಗಲೋಕವನ್ನಾಗಿ ಮಾಡಿದನು ಆದುದರಿಂದ ಈ ಶಿವಮಂತ್ರವನ್ನು ನೀನು ಜಪ ಮಾಡಬೇಕು ಗಿರೀಶ ಅಖಂಡ ಬ್ರಹ್ಮ ಚೈತನ್ಯ ಆನಂದ ಮೂರ್ತಿ ಈ ಶಿವ ಪಂಚಾಕ್ಷರಿ ಮಂತ್ರವನ್ನು ಶ್ರವಣ ಮಾಡುವನು ದೇವ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ವೀರೇಶ ಭಸ್ಮ ಧರಿಸಿಕೊಳ್ಳುವ ವಿಧಾನವನ್ನು ಹೇಳುವೆ ಕೇಳು ನಮ್ಮ ಆದ್ಯಕ್ಕೆ ಪ್ರತಿ ಉತ್ತರವಿಲ್ಲ ಗುರುಗಳೇ ಶಿವಸಿದ್ಧ ವೀರ ಪ್ರತಿ ದಿವಸ ನಿನ್ನ ಶರೀರದಲ್ಲಿ 15 ಸ್ಥಾನಗಳಲ್ಲಿ ಜಲ ಮಿಶ್ರಿತವಾದ ಭಸ್ಮದಿಂದ ಈ ಮೂಲ ಮಂತ್ರವನ್ನು ಉಚ್ಚರಿಸುತ್ತಾ ತ್ರಿಪುಂಡವನ್ನು ಧರಿಸಿಕೊಳ್ಳಬೇಕು ಬ್ರಹ್ಮ ವಿಷ್ಣು ಇಂದ್ರ ರುದ್ರ ಮೊದಲಾದ ದೇವತೆಗಳು ಹಾಗೂ ವೇದ ಜ್ಞಾನದ ವಶಿಷ್ಠ ಮಾಮುನಿಗಳು ಭಸ್ಮ ತ್ರಿಪುಂಡವನ್ನು ಧರಿಸಿಕೊಳ್ಳುವರು ಮತ್ತು 4 ವೇದಗಳಲ್ಲಿ ಸಕಲ ಪುರಾಣಗಳಲ್ಲಿ ಕಲ್ಪ ಗ್ರಂಥಗಳಲ್ಲಿ ಭಸ್ಮ ತ್ರಿಪುಂಡ ಧಾರಣವು ವಿಶೇಷವಾಗಿ ಹೇಳಲ್ಪಟ್ಟಿದೆ ಆ ನೀನು ವಿಶೇಷವಾಗಿ ಈ ಭಸ್ಮ ತ್ರಿಪುಂಡವನ್ನು ಧಾರಣ ಮಾಡಿಕೊಳ್ಳಬೇಕು ಮಗು ದೇವ ನೀವು ಹೇಳಿದ 15 ಸ್ಥಾನಗಳಲ್ಲಿ ಜಲ ಮಿಶ್ರಿತವಾದ ಭಸ್ಮ ತ್ರಿಪುಂಡವನ್ನು ಧರಿಸಿಕೊಳ್ಳುವನು ದೇವ ವೀರೇಶ ರುದ್ರಾಕ್ಷಿಗಳ ಪ್ರತಿ ಮಹಿಮೆಯನ್ನು ಹೇಳುವೆ ಸುಜ್ಞಾನಿತವಾಗಿ ಕೇಳು ಹೇಳುವನು ಗುರುಗಳೇ ರುದ್ರಾಕ್ಷಿಗಳ ಮಹಿಮೆಯನ್ನು ಹೇಳಿ ಶಿವಸಿದ್ಧ ವೀರ ಪೂರ್ವದಲ್ಲಿ ಜಗತ್ತತ್ವವೇ ತ್ರಿನೇತ್ರಧಾರಿಯಾದ ಪರಮೇಶ್ವರನು ತ್ರಿಪುರಾಸುರನನ್ನು ಸಂಹಾರ ಮಾಡುವಾಗ ತನ್ನ 3 ನೇತ್ರಗಳನ್ನು ವಿಕಾಸಗೊಳಿಸಿ ತ್ರಿಪುರಾಸುರನನ್ನು ಸಂಹಾರ ಮಾಡಿ ನೀರೆಳೆದನು ಆಗ ಪರಮೇಶ್ವರನ ಚಂದ್ರಾಗ್ನಿ ನೇತ್ರದಿಂದ ಜಲಬಿಂದುಗಳು ಉದುರಿದವು ಆಗ ಜಲಬಿಂದುಗಳಿಂದ ರುದ್ರಾಕ್ಷಿಗಳಾಗಿ ಉತ್ಪನ್ನವಾದ ಅವೇ ರುದ್ರಾಕ್ಷಿಗಳು ಪ್ರಸಿದ್ಧವಾದವು ರುದ್ರ ನೇತ್ರದಿಂದ ಉತ್ಪನ್ನವಾದ ಲೋಕ ಪಾವನಕರವಾದ ರುದ್ರಾಕ್ಷಿಗಳು 38 ವಿಧವಾಗಿವೆ ಪರಮೇಶ್ವರನ ಸೂರ್ಯ ನೇತ್ರದಿಂದ ಕಪಿಲ ವರ್ಣದ 12 ಪ್ರಕಾರದ ರುದ್ರಾಕ್ಷಿಗಳು ಉತ್ಪನ್ನವಾದವು ಚಂದ್ರ ನೇತ್ರದಿಂದ ಬಿಳಿ ಬಣ್ಣದ 16 ಪ್ರಕಾರದ ರುದ್ರಾಕ್ಷಿಗಳು ಉತ್ಪನ್ನವಾದವು ಅಗ್ನಿ ನೇತ್ರದಿಂದ ಕಪ್ಪು ಬಣ್ಣದ 10 ಪ್ರಕಾರದ ರುದ್ರಾಕ್ಷಿಗಳು ಉತ್ಪನ್ನವಾದವು
ಇಂಥ ಸುವರ್ಣ ಕಾಂತಿಗೆ ಸಮಾನವಾದಂಥ ರುದ್ರಾಕ್ಷಿಗಳು ಧರಿಸಿಕೊಳ್ಳಬೇಕು ಮಗು. ಮತ್ತು ಈ ಲೋಕದಲ್ಲಿ ಕೋಟಿ ಗೋವುಗಳನ್ನು ದಾನ ಮಾಡುವುದರಿಂದ ಯಾವ ಫಲವು ಪ್ರಾಪ್ತಿಯಾಗುವುದೋ ಅವನೇ ಪಾವನ. ಪ್ರತಿ ರುದ್ರಾಕ್ಷಿಗಳನ್ನು ದಾನ ಮಾಡುವುದರಿಂದ ಆ ಫಲವನ್ನು ಮನುಷ್ಯ ಪಡೆಯುತ್ತಾನೆ. ಸರ್ವ ಪಾಪಗಳನ್ನು ನಿರ್ಮೂಲನೆ ಮಾಡುವಂತ ರುದ್ರಾಕ್ಷಿಗಳನ್ನು ಧರಿಸಿಕೊಳ್ಳಬೇಕು ಮಗು. ಎಲ್ಲೊಡೆಯ ಪ್ರಸಿದ್ಧ ಗುರುವರನೇ, ನೀವು ಹೇಳಿದ ಪ್ರಕಾರ ರುದ್ರಾಕ್ಷಿಗಳನ್ನು ದಾನ ಮಾಡಿಕೊಳ್ಳುವನು ದೇವ? ಭಕ್ತವೀರ, ಯುವತಿ ರುದ್ರಾಕ್ಷಿಗಳನ್ನು ಧರಿಸುತ್ತಾ ಶುದ್ಧಾತ್ಮನಾಗಿ ಪ್ರಸಿದ್ಧವಾದ ಪಂಚಾಕ್ಷರಿ ಮಹಾಮಂತ್ರ ಜಪಿಸುತ್ತೆ. ಓಂ ನಮಃ ಶಿವಾಯ.